ಅಥಣಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಕುಮಟಳ್ಳಿ ಹಾಗೂ ಲಕ್ಷ್ಮಣ ಸವದಿ. ನಗರೋತ್ಥಾನ ಯೋಜನೆಯಡಿ ಇಂದು ಅಥಣಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಸುಮಾರು 3,60,00,000 ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳೇ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹಾಗೂ ಶಾಸಕ ಮಹೇಶ್ ಕುಮಟಳ್ಳಿ ಇಬ್ಬರೂ ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ ಸವದಿ ಮಾತನಾಡಿ, ನಗರೋತ್ಥಾನ ಯೋಜನೆಯಡಿ ಈಗಾಗಲೇ ತಾಲೂಕಿಗೆ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಹಾಗೂ ನಾನು ಮತ್ತು ಕುಮಟಳ್ಳಿ ಅವರು ಒಟ್ಟಿಗೆ ಕೂಡಿಕೊಂಡು ಅಭಿವೃದ್ಧಿಯ ವಿಷಯ ಬಂದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನು ಮಾಡುತ್ತಿದ್ದೇವೆ. ಎಲ್ಲಾ ಕಾಮಗಾರಿಗಳು ಗುಣಮಟ್ಟದಾಗಿರಬೇಕು. ಈ ಬಾರಿ ಚುನಾವಣೆಯಲ್ಲಿ 150 ಸೀಟ್ಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡು ಪಕ್ಷದಲ್ಲಿ ಎಲ್ಲರೂ ದುಡಿಯುತ್ತಿದ್ದೇವೆ. ಮತ್ತೆ ಸರ್ಕಾರ ರಚನೆ ಮಾಡುವುದು ಶತಸಿದ್ಧ ಎಂದು ಹೇಳಿದರು. ಸುಮಾರು 4,60,00,000 ರೂಪಾಯಿಗಳಲ್ಲಿ 27 ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ಟೆಂಡರ್ ಪ್ರಕ್ರಿಯೆ ಮುಗಿಸಿಕೊಂಡು ರಸ್ತೆ ಇರ್ಬೋದು, ವಿಶೇಷವಾಗಿ ಹೆಚ್ಚಿನ ರಸ್ತೆಗಳಿಗೆ ಇವತ್ತು ಒತ್ತಪಟ್ಟಿರ್ತಕ್ಕಂಥ 4,60,00,000 ರೂಪಾಯಿಗಳಲ್ಲಿ ಸುಮಾರು 27 ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಾಡಿದ ಒಂದು ಅಥವಾ ಎರಡು ಕಾಮಗಾರಿಗಳನ್ನು ಇವತ್ತು ತಗೊಂಡು ನಮ್ಮ ಪುರಸಭೆ ಎಲ್ಲ ಸದಸ್ಯರು ಅವರವರ ಬೇಡಿಕೆಗೆ ಅನುಸಾರವಾಗಿ ಕಾಮಗಾರಿಗಳನ್ನು ಇವತ್ತು ಮಂಜೂರಾತಿ ಆಗಿದೆ. ನಾವು ಮತ್ತು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವರು ಒಟ್ಟಿಗೆ ಸೇರಿಕೊಂಡು ನಮ್ಮ ಪುರಸಭೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ 27 ಸದಸ್ಯರನ್ನು ಒಳಗೊಂಡು ಅನಂತರ ಮಾತನಾಡಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು, ಅಥಣಿ ಪಟ್ಟಣದ ಅಭಿವೃದ್ಧಿಗೆ ಇಲ್ಲಿಯವರೆಗೆ ವಿವಿಧ ಯೋಜನೆಯಡಿ 150 ಕೋಟಿ ರೂಪಾಯಿ ಅಧಿಕ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಪಟ್ಟಣವನ್ನು ಮಾದರಿಯನ್ನಾಗಿಸುವ ಪಣ ತೊಟ್ಟಿದ್ದು ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕು. ಮುಂಬರುವ ದಿನದಲ್ಲಿ ಪಟ್ಟಣದ ಮಸೂಬಾ ಹಳ್ಳವನ್ನು ಅಭಿವೃದ್ಧಿಪಡಿಸಲು ಯೋಜನೆ ಸಿದ್ಧಪಡಿಸಿದ್ದು ಆದಷ್ಟು ಬೇಗ ಅದನ್ನು ಅನುಷ್ಠಾನಗೊಳಿಸುತ್ತೇನೆ ಎಂದರು. ಪಟ್ಟಣದಲ್ಲಿ ಒಟ್ಟು 23 ವಾರ್ಡ್ಗಳಲ್ಲಿ ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಿದರು. ಈ ವೇಳೆ ಯುವ ಮುಖಂಡ ಚಿದಾನಂದ ಸವದಿ, ಗುತ್ತಿಗೆದಾರರಾದ ತರಡೆ ಬ್ರದರ್ಸ್, ಮಯೂರ ಸಿಂಗೆ, ಆರ್ಎಚ್ ಬಾರಗೀರ, ರಾಹುಲ್ ಬಳ್ಳೊಳ್ಳಿ, ಪ್ರಜ್ವಲ್ ಲೋನಾರೆ, ಡಾಕ್ಟರ್ ರವಿಶಂಕ, ಪುರಸಭೆ ಸದಸ್ಯರಾದ ಸಂತೋಷ್ ಸಾವಡಕರ, ರಾಜು ಗುಡೋಡಗಿ, ಪ್ರಮೋದ್ ಬಿಳ್ಳೂರ, ಮಲ್ಲು ಬುಟಾಳಿ, ಉದಯ ಸೊಳಸಿ, ಕಲ್ಲೇಶ್ ಮಟ್ಟಿ, ದತ್ತಾ ವಾಸ್ಟರ್, ಮಲ್ಲು ಹುದ್ದಾರ, ದಿಲೀಪ್ ಲೋನಾರೆ, ಸಿದ್ದು ಪಾಟೀಲ್, ನರಸು ಬಡಕಂಬಿ, ರವಿ ಬಡಕಂಬಿ, ರಮೇಶ್ ಪವಾರ, ವಿಶ್ವನಾಥ್ ಗಡದೆ, ರಾವಸಾಬ್ ಐಹೊಳೆ, ಆಸಿಫ್ ತಾಂಬೋಳಿ, ಮುಖಂಡರಾದ ಅರ್ಜುನ ಪವಾರ, ನಿಂಗಪ್ಪ ನಂದೇಶ್ವರ, ಪುಟ್ಟು ಹಿರೇಮಠ, ಸಿದ್ದು ಮಾಳಿ, ಸಿದ್ದುವಾಂಗಿ, ಅಣ್ಣಪ್ಪ ವಜಂತ್ರಿ ಸೇರಿದಂತೆ ಇತರರಿದ್ರು. ವರದಿ ಕಲ್ಲಪ್ಪ ಕನ್ನಡ, ಅಥಣಿ, ಕಾಗವಾಡ.